ಸನ್ಮಾನ್ಯ ವೈದ್ಯಕೀಯ ಸಚಿವರು ಮಾಡಿಸ್ಕೊಂಡಿರೋಂಥ ಅವಾಂತರ ಇದು. ಎಡವಟ್ಟು ಅವರು ಒಂದು ಟ್ವಿಟ್ಟರಲ್ಲಿ ಫೋಟೋ ಹಾಕೋತಾರೆ, ಅವರ ಮನೆಯ ಸ್ವಿಮ್ಮಿಂಗ್ ಫೂಲ್ನಲ್ಲಿ ಅವರ ಮಕ್ಕಳ ಜೊತೆ ಅವ್ರ ಕುಟುಂಬದ ಜೊತೆ ಅವ್ರು ಆಡ್ತಾ ಇರೋಂಥ ಸಂದರ್ಭ. ಆಫ್ಟರ್ ಎ ಲಾಂಗ್ ಟೈಮ್ ನನಗೊಂದು ಟೈಮ್ ಸಿಕ್ತು, ಐ ಹ್ಯಾವ್ ಸ್ಪೆಂಟ್ ವೆರಿ ಗುಡ್ ಟೈಮ್ ವಿತ್ ಫ್ಯಾಮಿಲಿ ಅಂಥೇಳಿ ಒಂದು ಫೋಟೋ ಹಾಕ್ಕೊಂಡಿದ್ದಾರೆ ಸ್ವಿಮ್ಮಿಂಗ್ ಫೂಲಲ್ಲಿ. ಮಾನ್ಯ ಸಚಿವರೇ, ಇದು ಒಂದು ದೊಡ್ಡ ವಿಷಯ ಅಲ್ಲ, ದೊಡ್ಡ ಸುದ್ದಿ ಅಲ್ಲ. ಆದರೆ ಈಗ ಸದ್ಯದಲ್ಲಿ ಏನು ಒಂದು ಕೊರೋನಾ ಲಾಕ್ಡೌನ್ ಆಗಿದೆ, ಪ್ರತಿಯೊಂದು ಅಪಾರ್ಟ್ಮೆಂಟಲ್ಲೂ ಪ್ರತಿಯೊಂದು ಜಾಗದಲ್ಲೂ ಸ್ವಿಮ್ಮಿಂಗ್ ಫೂಲ್ಗಳನ್ನು ಮುಚ್ಚಬೇಕು ಅಂತ ನೀವೇ ಸರ್ಕಾರದವರು ಆಜ್ಞೆ ಮಾಡಿದ್ದೀರಿ. ಅದಕ್ಕೆ ನಿಮ್ದೊಂದು ಕೌಂಟರ್ ಇದ್ದೇ ಇರುತ್ತೆ, ಇದು ನಮ್ಮ ಮನೆಯಲ್ಲಿ ಮಾತ್ರ ನಮ್ಮ ಕುಟುಂಬದವರು ಮಾತ್ರ ಬಳಸುವಂಥದ್ದು, ಹಾಗಾಗಿ ಇದಕ್ಕೆ ಆ ಕಾನೂನು ಅನ್ವಯ ಆಗಲ್ಲ ಅಂತ ಕೂಡ ನೀವು ಹೇಳ್ತೀರಿ. ಆದರೂ ಕೂಡ ಜನ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇಲ್ಲ ಅಂತಲ್ಲ, ಯಾಕೆಂದ್ರೆ ನೀವು ಕೂಡ ಸಚಿವರಾಗಿದ್ದೀರಿ, ಸಾಕಷ್ಟು ಕೆಲಸ ಮಾಡ್ತಾ ಇರ್ತೀರಿ, ಆ ಸ್ಟ್ರೆಸ್ಸನ್ನು ಬರ್ಸ್ಟ್ ಮಾಡೋದಕ್ಕೆ ನಿಮ್ಮ ಫ್ಯಾಮಿಲಿ ಜೊತೆ ಇರಿ. ಆದರೆ ಇಡೀ ಜನ ರಾಜ್ಯ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಈ ಥರದ ಒಂದು ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರಲ್ಲ, ಎಷ್ಟರ ಮಟ್ಟಕ್ಕೆ ಸರಿ? ಜನ ಯಾವ ರೀತಿ ತಿಳ್ಕೊತಾರೆ? ನಮ್ಗೊಂದು ಕಾನೂನು ಸಚಿವರಾಗಿದ್ದ ಕೂಡಲೇ ಒಂದು ಕಾನೂನು ಅಂತ ತಿಳ್ಕೊಳ್ಳಲ್ವಾ? ಇಫ್ ಯು ಥಿಂಕ್ ಇಟ್ಸ್ ಎ ನಾಟ್ ಎ ಇಶ್ಯೂ, ದೇರ್ ಇಸ್ ಎ ಇಶ್ಯೂ ಇನ್ ದಿಸ್. ಇದರಲ್ಲೂ ಕೂಡ ಪ್ರಮುಖವಾಗಿರುವಂಥದ್ದು ಅಲ್ಲೇ, ಜನಕ್ಕೆ ಯಾವ ಸಂದೇಶ ಕೂಡ ಕೊಟ್ಟಿದ್ದೀರಿ? ಎಸ್, ಇದು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಮಾತು. ರಾಜಕೀಯ ಇಲ್ಲ ಅಂತ ಹೇಳಿದ್ರು, ಅಫ್ಕೋರ್ಸ್ ಇದರಲ್ಲಿ ರಾಜಕೀಯ ಇದೆಯೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಆದರೆ ಇವತ್ತು ನನ್ನ ಜನರ ಪರವಾಗಿ ನಮ್ಮ ರಾಜ್ಯದ ಮಧ್ಯಮ ಮತ್ತು ಬಡವರು ನರಳ್ತಾ ಇದ್ದಾರೆ. ನನ್ನ ಕುಟುಂಬದವ್ರ ಜೊತೆ ನಾನು ಕಳೆದುಕೊಂಡ ಒಂದು ಒಂದು ಕ್ಷಣದ ಬಗ್ಗೆ ನಾನು ಫೋಟೋ ಹಾಕಿದ್ರೆ ಏನು ಅಫೆನ್ಸ್ ಅಂತ ಕೇಳ್ಬೋದು. ವಾಟ್ ಎವರ್ ಇಟ್ ಮೇ ಬಿ ಮಿಸ್ಟರ್ ಸುಧಾಕರ್, ಇಟ್ಸ್ ನಾಟ್ ದ ಟೈಮ್. ಯು ಶುಡ್ ಹ್ಯಾವ್ ಮಾರಲ್ ಗ್ರೌಂಡ್ಸ್, ನಿಮಗೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಸುಧಾಕರ್ ಅವರು ತಮ್ಮ ಕುಟುಂಬದ ಜೊತೆ ತಮ್ಮ ಮನೆಯಲ್ಲೇ ಇರುವಂತಹ ಸ್ವಿಮ್ಮಿಂಗ್ ಫೂಲ್ ಅಲ್ಲಿ ಇದ್ರೂ ಕೂಡ ಆ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಬೇಕಾದ್ರೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇರಬೇಕು. ನೀವು ಮಾಡಿದ ಸಾಕಷ್ಟು ಒಳ್ಳೆ ಕೆಲಸಗಳಿದೆ. ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ನೀವು ಒಂದಷ್ಟು ಕೆಲಸಗಳನ್ನು ಮಾಡಿದ್ರಿ ಕರೋನಾವನ್ನು ತಡೆಯಿಡೋದಕ್ಕೆ. ಅದ್ರ ಅಂಥ ಸಂದರ್ಭದಲ್ಲಿ ನಾವು ಯಾವುದನ್ನು ಮಾತಾಡಿಲ್ಲ. ಆದರೆ ದಿಸ್ ಇಸ್ ಅ ಟೈಮ್. ಇನ್ನು ಇದೇ ವಿಷಯಕ್ಕೆ ಮಾತಾಡೋಕ್ಕೆ ನಮ್ಮ ಜೊತೆ ಡಿ ಕೆ ಶಿವಕುಮಾರ್ ಅವರು, ಕೆ ಪಿ ಸಿ ಸಿ ಅಧ್ಯಕ್ಷರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. 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 ಈಗಷ್ಟೇ ನೀವು ಮಾತಾಡಿದ್ದನ್ನು ನಾನು ಕೇಳಿದೆ. ಅಫ್ಕೋರ್ಸ್ ಇಲ್ಲಿ ರಾಜಕೀಯ ಇಲ್ಲ, ಈಗ ಮಾನವೀಯತೆ ಅನ್ನೋ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿಯನ್ನ ಪ್ರತಿಯೊಬ್ಬ ಶಾಸಕ ಸಚಿವ ಮಾಡಬೇಕು. ನನ್ನ ಕುಟುಂಬದಲ್ಲಿ ನನ್ನ ಮನೆ ಒಳಗಡೆ ಇರೋ ಸ್ವಿಮ್ಮಿಂಗ್ ಫೂಲ್ ಅಂತ ಹೇಳಕ್ ಬರಲ್ಲ. ಈಗ ಒಬ್ಬ ಶಾಸಕನೋ ಸಚಿವನೋ ಭರ್ಜರಿ ಊಟ ಮಾಡ್ತಾ ಇರುವಂತ ಒಂದು ಪೋಸ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ರೆ ದಟ್ ಈಸ್ ಆಲ್ಸೋ ಅಫೆನ್ಸ್. ಜನಕ್ಕೆ ಊಟ ಇಲ್ದೇ ಇರುವಂತ ಸಂದರ್ಭದಲ್ಲಿ ನೀವೆಲ್ಲ ಒಂದು ಐಷಾರಾಮಿ ಊಟ ಮಾಡೋದನ್ನ ಹಾಕೊಂಡ್ರೆ ಜನರ ಜನಕ್ಕೆ ಯಾವ ರೀತಿಯಾದಂತ ಮೆಸೇಜ್ ಕೊಟ್ಟಂತಾಗುತ್ತೆ? ಇದ್ರ ಬಗ್ಗೆ ಏನ್ ಹೇಳ್ತೀರಿ ಡಿ ಕೆ ಶಿವಕುಮಾರ್? ನೋಡಿ, ಇದು ಒಬ್ಬ ವ್ಯಕ್ತಿ ಸರ್ಕಾರದ ಜವಾಬ್ದಾರಿ. ಮಂತ್ರಿ ಅಂತಂದ್ಮೇಲೆ ಅವ್ರಿಗೆ ಟೈಮ್ ಇಲ್ಲ, ಖಾಸಗಿ ಜೀವನ ಏನೇ ಇದ್ರು ಕೂಡ ನಮ್ಮ ಪ್ರತಿಯೊಂದು ದಿನದ ನಡತಿಯನ್ನು ಕೂಡ ಜನ ನಮ್ಮನ್ನ ವಾಚ್ ಮಾಡ್ತಾ ಇದ್ದಾರೆ. ಈಗ ಮಂತ್ರಿಗಳು ನಮ್ಗೆಲ್ಲ ಆದೇಶ ಕೊಟ್ಟಿದ್ದಾರೆ, ಪ್ರಧಾನಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ, ಎಲ್ಲ ಬಾರ್ಗಳು ನಿಲ್ಲಿಸ್ಬೇಕು, ಸಿನಿಮಾ ನಿಲ್ಲಿಸ್ಬೇಕು, ಸ್ವಿಮ್ಮಿಂಗ್ ಪೂಲ್ ನಿಲ್ಲಿಸ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಆದೇಶವನ್ನ ಕೊಟ್ಟಿದ್ದಾರೆ. ಆದೇಶನ ಎಲ್ಲ ಕೂಡ ಪ್ರತಿಪಾದನೆಯನ್ನ ಮಾಡ್ಬೇಕಾಗ್ತದೆ. ಇದು ನೈತಿಕವಾದಂತ ವಿಚಾರ, ಸಾಮಾಜಿಕವಾದಂತ ವಿಚಾರ. ಇದು ನಾವು ಬೋಧನೆ ಮಾಡೋದು ಬೇರೆಯವ್ರಿಗೆ, ನೀವು ಮನೆಯಿಂದನೇ ಈಚೆ ಬರಬೇಡಿ ಅಂತ ಹೇಳೋರು. ಯಾರ್ಯಾರ ಮನೆಯಿಂದ ಈಚೆ ಬಂದ್ರು ಅವ್ರಿಗೆಲ್ಲ ಹಿಡ್ಕೊಂಡು ಚೆನ್ನಾಗಿ ಬಡ್ದಿರೋರು, ನಾವು ಕೇಸ್ ಹಾಕಿರೋರು, ಈ ಕೆಲಸ ಎಲ್ಲ ನಾವು ಮಾಡಿದ್ದೇವೆ. ನಾವೇ ಇಂತ ಕೆಲ್ಸಕ್ಕೆ ತೊಡಗಿದ್ರೆ, ಇಂತ ಒಂದು ಕೆಲ್ಸಕ್ಕೆ ಮಾಡಿದ್ರೆ ಇದು ಮರ್ಯಾದೆ. ಇದು ಇಡೀ ದೇಶದ ನಾನು ಈ ಪಕ್ಷದ ಒಂದು ಜವಾಬ್ದಾರಿ, ವಿರೋಧ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಇಟ್ಕೊಂಡು ನನಗೆ ಇಡೀ ದೇಶದಿಂದ ನಮ್ಮ ನಾಯಕರುಗಳು, ಬಿಜೆಪಿ ನಾಯಕರುಗಳು, ಕಾಂಗ್ರೆಸ್ ನಾಯಕರುಗಳು, ಬೇರೆ ಬೇರೆ ಜನ, ನೀನ್ ಯಾಕೆ ಸುಮ್ನೆ ಕೂತಿದ್ಯಾ, ನೀನೇನು ಮಾತಾಡ್ತಾ ಇಲ್ವಲ್ಲ, ಇನ್ನ ಯಾಕೆ ಅಂತೇಳಿ ನಿನ್ನೆ ರಾತ್ರಿಯಿಂದನೂ ನನಗೆ ಪ್ರಶ್ನೆಗಳನ್ನ ಸುರಿಮಳೆಯನ್ನ ಹಾಕ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನಾನು ಎದ್ದು ನಮ್ಮ ರಾಜಶೇಖರ್ರವರ ಸತ್ತ ಹೋಗಿ ಅಲ್ಲಿಗೆ ಹೋಗಿ ಗೌರವನ ಸಲ್ಲಿಸ್ಬಿಟ್ಟು ನಾನು ಬಂದೆ. ಬರೋ ವರ್ಷಕ್ಕೆ ನನ್ನ ಮನೆ ಮುಂದೆ ಎಲ್ಲ 8-9 ಜನ ಟಿವಿ ಬಂದು ಕಾಯ್ಕೊಂಡು ಕೂತಿದ್ದಾರೆ. ನಾನು ಅವ್ರಿಗೆ ಉತ್ತರ ಕೊಡ್ಲೇಬೇಕು. ಏನು ಅಲ್ಲ, ಇದು ಉತ್ತರ ಕೊಡೋದ್ರ ಜೊತೆಗೆ ಒಂದು ಪ್ರಶ್ನೆ ನಿಮ್ಮನ್ನ ಕೇಳಬೇಕು ಡಿ ಕೆ ಶಿವಕುಮಾರ್ ಅವರೇ. ಒಂದಷ್ಟು ಸ್ಥಿತಿವಂತರು ಇರಬಹುದು ಸುಧಾಕರ್ ಅಂತೆ, ಒಂದಷ್ಟು ಜನ ರಾಜಕಾರಣಿಗಳು. ಇಲ್ಲಿ ನೀವು ಹೇಳ್ದಾಗೆ ಮಾರಲ್ ಗ್ರೌಂಡ್ಸ್ ರೆಸ್ಪಾನ್ಸಿಬಿಲಿಟಿ ಅಂತ ಬರುತ್ತೆ. ಅವರ ಸ್ವಿಮ್ಮಿಂಗ್ ಫೂಲ್ ಇದ್ದಷ್ಟೇ ಮನೆ ಇರುವಂತ ಒಬ್ಬ ಬಡವ ಈ ಫೋಟೋನ ನೋಡಿದ್ರೆ
ನಮ್ಮನ್ನ ಮನೆ ಒಳಗಡೆ ಬೀಗ ಹಾಕಿ ಅವ್ರು ಮೋಜು ಮಸ್ತಿ ಮಾಡ್ತಾ ಇದಾರೆ ಅನ್ನೋ ಒಂದು ಸಂದೇಶ ಕೊಟ್ಟಂಗಾಗಲ್ವಾ? ನೋಡಿ, ಸ್ವಂತ ಸ್ವಿಮ್ಮಿಂಗ್ ಪೂಲ್ ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲ್ ಅದು ಬೇರೆ ವಿಚಾರ. ಈಗ ನೀ ಈಗ ನೋಡಿ ಎಂತೆಂತ ಶ್ರೀಮಂತ ಹತ್ರ ಎಷ್ಟು ಕ್ಲೈನ್ ಇಲ್ಲ, ಎಷ್ಟೋ ಸ್ವಿಮ್ಮಿಂಗ್ ಪೂಲ್ಗಳಿಲ್ಲ, ಹೌದು, ಎಷ್ಟೋ ಥಿಯೇಟರ್ಗಳಿಲ್ಲ, ಹೋಮ್ ಥಿಯೇಟರ್ಗಳಿಲ್ಲ. ನಮ್ಮನೇಲೂ ಹೋಮ್ ಥಿಯೇಟರ್ ಇದೆಯಪ್ಪ, ನಮ್ಮ ಹತ್ರ ಸ್ವಿಮ್ಮಿಂಗ್ ಪೂಲ್ ಇದೆ. ನಾನು ಇಲ್ಲ ಅಂತ ನಾನು ಹೇಳಿದ್ರೆ ಸ್ವಿಮ್ಮಿಂಗ್ ಪೂಲ್ ನಮ್ಮ ಮನೆಗಳಲ್ಲಿ ಏನೋ, ನಮ್ಮ ಮನೆ ಇಲ್ಲೇ ಹೋದ್ರು ನಮ್ಮ ಫಾರ್ಮ್ ಹೌಸ್ ಇದೆ, ನಾವ್ ಇಟ್ಕೊಂಡಿದ್ದೇವೆ, ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ನಾವ್ ಇಟ್ಕೊಂಡಿದ್ದೇವೆ, ಎಲ್ಲ ಇಟ್ಕೊಂಡಿದ್ದೀವಿ. ಹಂಗಂತ ಹೇಳಿ ಎಲ್ಲ ಬಂದ್ ಮಾಡಿದ್ದಾರೆ, ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನಾನು ಸ್ವಿಮ್ಮಿಂಗ್ ಪೂಲ್ ನೀರೆಲ್ಲ ಖಾಲಿ ಮಾಡ್ತಿದ್ದೀನಿ ನಾನು, ಇವೆಲ್ಲ ಇದೆ. ಆದ್ರಿಂದ ಸುಧಾಕರ್ ಅವರು ವಿದ್ಯಾವಂತ ಇದ್ದಾರೆ, ಬುದ್ಧಿವಂತ ಇದ್ದಾರೆ, ಪ್ರಜ್ಞಾವಂತ ಇದ್ದಾರೆ, ಈ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಇದಾರೆ, ಅವ್ರಿಗೆ ದೊಡ್ಡ ಜವಾಬ್ದಾರಿ ಇದೆ. ಕೂಡಲೇ ಅವರೇ ರೆಸಿಗ್ನೇಷನ್ ಬಹುಶಃ ಇಷ್ಟೊತ್ತು ಕಾಲೇ ತಲುಪಿಸಿರ್ಬೇಕು ಮುಖ್ಯಮಂತ್ರಿಗಳಿಗೆ ಅನ್ಕೊಂಡಿದ್ದೀನಿ. ಆಮೇಲೆ ಬೇಕಾದ್ರೆ ಏನ್ ಬೇಕಾದ್ರೆ ಅವ್ರು ಮಾಡ್ಕೊಳ್ಳಿ, ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡ್ಕೊಳ್ಳಿ, ಇನ್ನೇ ಯಾವ್ದಾದ್ರು ದೊಡ್ಡ ಹುದ್ದೆ ಕೊಡ್ಲಿ, ಡೆಪ್ಯೂಟಿ ಸಿಎಂ ಆರ್ ಮಾಡ್ಕೊಳ್ಳಿ, ಬಹಳ ವಿದ್ಯಾವಂತ ಇದಾರೆ, ಅವ್ರನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಕೊರೋನಾ ವಿಚಾರ ನೋಡ್ಕೊಳ್ಳಿಕ್ಕೆ ನಾನು ಅವ್ರಿಗೆ ಮೆಡಿಕಲ್ ಎಜುಕೇಶನ್ ಜವಾಬ್ದಾರಿ ಕೊಟ್ಟಿದ್ದೇನೆ, ಬೆಂಗಳೂರು ಜವಾಬ್ದಾರಿ ಕೊಟ್ಟಿದ್ದೇನೆ ಅಂತೇಳಿ ಮುಖ್ಯಮಂತ್ರಿಗಳೇ ಹೇಳಿ ಭಾಗ ಮಾಡಿ ಅವರ ನಡತೆ ಹಿಂಗಿರ್ಬೇಕಾರೆ ಬಹುಶಃ ರೆಸಿಗ್ನೇಷನ್ ಕೂಡಲೇ ಬಹುಶಃ ಅವರ ಮಾರಲ್ ಆಗಿ ಅವರೇ ಸಲ್ಲಿಸ್ತಾರೆ, ಇಲ್ಲ ಅಂದ್ರೆ ಮುಖ್ಯಮಂತ್ರಿಗಳನ್ನ ಗಮನಿಸ್ತಾರೆ, ಇಲ್ಲ ಗವರ್ನರ್ ಏನ್ ಮಾಡ್ತಾರೆ, ಇಲ್ಲ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್. ನಾನು ಅಪೀಲ್ ಮಾಡ್ಕೊಂಡು ಪ್ರೈಮ್ ಮಿನಿಸ್ಟರ್ಗೆ ಮತ್ತು ಸೆಂಟ್ರಲ್ ಪಾರ್ಟಿ ಅವರ ಬಿಜೆಪಿ ಎಲ್ಲ ಲೀಡರ್ಸ್ಗಳಿಗೆ, ನೀವು ಈ ದೇಶಕ್ಕೆ ಉತ್ತರ ಕೊಡಿ, ನೀವು ಏನ್ ಮಾಡುವಂತ ಕೇಳಿದ್ವಿ ನಾವು. ನೀವು ಬಂದ್ ಮಾಡ್ಬೇಕು ಅಂದ್ರೆ ಬಂದ್ ಮಾಡಿದೀವಿ, ನೀವು ಚಪ್ಪಾಳೆ ತಟ್ಟಿ ತಟ್ಟಿದೀವಿ, ದೀಪ ಹಚ್ಚಿ ಅಂದ್ರೆ ದೀಪ ಹಚ್ಚಿದೀವಿ ನಾವು. ನಾವು ನಾಗರಿಕರು, ನೀವು ಎಲ್ಲ ಮುಚ್ಕೊಂಡು ನಿಮ್ಮ ಅಂಗಡಿ ಎಲ್ಲ. ಅಂದ್ರೆ ನಿಮ್ಮ ಒಂದು ಪ್ರಶ್ನೆ, ನಿಮ್ಮ ಒಂದು ಉತ್ತರ ಕ್ಲಿಯರ್ ಆಗಿದೆ. ಜನಕ್ಕೆ ಈಗ ಏನಾದ್ರೂ ವಯೋಲೇಷನ್ ಮಾಡಿದ್ರೆ, ಲಾಕ್ಡೌನ್ ವಯೋಲೇಷನ್ ಮಾಡಿದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೋತಾ ಇದ್ದೀರಿ. ನಿಮ್ಮದೇ ಪಕ್ಷದ, ನಿಮ್ಮದೇ ಜವಾಬ್ದಾರಿಯುತ ಸಚಿವ ಈ ತರದ ನಿಯಮ ಉಲ್ಲಂಘನೆ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ಯಾಕಿಲ್ಲ ಅನ್ನೋದು ನೇರವಾಗಿ ನೀವು ಕೇಳ್ತಾ ಇದೀರಿ ಪ್ರಧಾನ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ. ಇವ್ರಾರು ಆಕ್ಟ್ ಮಾಡಿಲ್ಲ. ನಾನು ಕೇಳ್ಬೇಡಿ, ನೀವು ಯಡಿಯೂರಪ್ಪ ಸಾಹೇಬ್ರು ಕೇಳಿ, ಪ್ರೈಮ್ ಮಿನಿಸ್ಟರ್ ಕೇಳಿ, ನಡ್ಡಾ ಅವ್ರನ್ನ ಕೇಳಿ, ಹೋಮ್ ಮಿನಿಸ್ಟರ್ ಕೇಳಿ, ಆ ನಳಿನ್ ಕುಮಾರ್ ಕಟೀಲ್ ಸಾಹೇಬ್ರು ಕೇಳಿ, ಸದಾನಂದ ಗೌಡರು ಕೇಳಿ, ಬೇರೆಲ್ಲ ಸೆಂಟ್ರಲ್ ಮಿನಿಸ್ಟರ್ಸ್ ನೀವು ದಯವಿಟ್ಟು ನೀವು ಕೇಳ್ಬೇಕು. ಖಂಡಿತ. ಧನ್ಯವಾದ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಇದು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ನಿಜವಾಗ್ಲೂ ಈ ಸ್ಟೋರಿಯನ್ನ ನೋಡ್ತಾ ಇದ್ರೆ ಇಂತಹ ಸಂದರ್ಭದಲ್ಲಿ ಇಂತಹ ವಿಷಯಗಳು ಮುಖ್ಯ ಆಗ್ತಾವ ಅಂತ ಒಂದಷ್ಟು ಜನಕ್ಕೆ ಅನ್ಸಿರ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ, ನರಳಾಟದ ಸ್ಥಿತಿಯಲ್ಲಿ, ಸಂಕಷ್ಟದ ಸ್ಥಿತಿಯಲ್ಲಿರುವಂತಹ ಒಬ್ಬ ಮಧ್ಯಮ ವರ್ಗದವನಿಗೋ ಒಬ್ಬ ಬಡವನಿಗೋ ಅನ್ಸುತ್ತೆ, ಸಚಿವರು ಮಾತ್ರ ಆರಾಮಾಗಿ ಇದ್ಬಿಟ್ಟಿದಾರಪ್ಪ ಈ ಲಾಕ್ಡೌನ್ ನ ಕಷ್ಟ, ಒಂದೊತ್ತಿನ ಊಟ ಸಿಗದೆ ಇರುವಂತದ್ದು ನನಗ್ ಮಾತ್ರ, ಲಾಕ್ಡೌನ್ ನ ಕಾನೂನು ಅನ್ನೋದು ನಮಗ್ ಮಾತ್ರ, ಬೇರೆಯವ್ರಿಗಿಲ್ಲ, ಶ್ರೀಮಂತರಿಗಿಲ್ಲ, ಇಂತಹ ಒಂದು ಸಂದೇಶ ಕೊಡುವಂತದ್ದು ಇದು. ಕೂಡ್ಲೇ ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೀವು ಏನ್ ಹಾಕಿದಿರಿ ಟ್ವಿಟರ್ ನಲ್ಲಿ, ಪೋಸ್ಟ್ ಅನ್ನ ಡಿಲೀಟ್ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರ ಒತ್ತಾಯ, ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒಂದು ಕ್ಲಾರಿಫಿಕೇಶನ್ ಅಂತೂ ನೀವು ಕೊಡ್ಲೇಬೇಕಾಗತ್ತೆ ಮಿಸ್ಟರ್ ಸುಧಾಕರ್, ಯಾಕೆಂದ್ರೆ ಜನ ನೋಡ್ತಾ ಇದ್ದಾರೆ. ಎಸ್, ಇನ್ನು ಪ್ರಮುಖವಾಗಿ ನಾವು ಹೇಳುವಂಥದ್ದು, ಈಗಾಗಲೇ ನಾವು ಹೇಳಕ್ ಮುಂಚೆನೆ ಒಂದು ಸ್ವಲ್ಪ ಬುದ್ಧಿವಂತರು ಇದ್ದಂಗೆ ಇದ್ದಾರೆ, ಸುಧಾಕರ್ ಅವರು ಡಿಲೀಟ್ ಮಾಡಿದಾರಂತೆ ಟ್ವಿಟರ್ ನಿಂದ ಪೋಸ್ಟ್ ಅನ್ನ. ಆದ್ರೆ ಅದರ ಜೊತೆಗೆ ನಾವು ಕೂಡ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಈ ಸ್ಟೋರಿಯನ್ನ, ಈ ಸುದ್ದಿಯನ್ನ ಮೊದಲು ಪ್ರಜಾ ಟಿವಿ ಬ್ರೇಕ್ ಮಾಡಿದ್ದು, ಬಿತ್ತರಿಸಿದ್ದು, ಯಾಕೆಂದ್ರೆ ಈ ಸಂದರ್ಭದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಕೇವಲ ಜನದ್ದು ಮಾತ್ರ ಅಲ್ಲ, ನಿಮ್ಮದು ಕೂಡ. ಪ್ರತಿಯೊಬ್ಬ ಶಾಸಕರಿಗೂ ಸಚಿವರಿಗೂ ಈಗ ಸಾಮಾಜಿಕ ಹೊಣೆಗಾರಿಕೆ ಇರಬೇಕು. ಈ ಸಂದೇಶವನ್ನ ಕೊಡೋದಕ್ಕೆ ನಾವು ಈ ಕಾರ್ಯಕ್ರಮವನ್ನು ತೋರಿಸಿದ್ವಿ. ದಯವಿಟ್ಟು ಈ ಕಾರ್ಯಕ್ರಮ ನೋಡ್ತಾ ಇರೋಂತ ಯಾವುದೇ ಜನಪ್ರತಿನಿಧಿ ಇನ್ನು ಮುಂದೆ ಇಂಥ ಫೋಟೋಗಳು ಹಾಕ್ಬೇಡಿ. ಕೇವಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇರೋದಂತಲ್ಲ, ಎಲ್ಲೋ ನಾನು ನಮ್ಮ ಮನೆಯವ್ರ ಜೊತೆ ಆರಾಮಾಗಿದ್ದೀನಿ, ಇಂತಹ ಊಟ ಮಾಡಿದೆ ಅಂತ ಸುದ್ದಿಗಳು, ಅಂತ ಒಂದು ಪೋಸ್ಟ್ ಹಾಕಿದ್ರು ಕೂಡ ಬಡವರು ಹೊಟ್ಟೆ ಹೊರ್ಕೋತಾರೆ. ಅಂತಹದ್ದು ಈಗ ಸಾಮಾಜಿಕ ಹೊಣೆಗಾರಿಕೆ ಪ್ರತಿಯೊಬ್ಬರಲ್ಲೂ ಇರಬೇಕು.